ಬ್ಯಾಡ್ಮಿಂಟನ್ ಕಳೆದ 25 ವರ್ಷಗಳಲ್ಲಿ ಜನಪ್ರಿಯತೆಯನ್ನು ಗಳಿಸಿರುವ ಪ್ರಮುಖ ವೈಯಕ್ತಿಕ ಕ್ರೀಡೆಗಳಲ್ಲಿ ಒಂದಾಗಿದೆ. ಇದು ಸರಳವಾದ ರ್ಯಾಕೆಟ್ ಕ್ರೀಡೆಯಾಗಿದ್ದು ಎರಡು ಭಾಗಗಳನ್ನು ಹೊಂದಿರುವ ಕೋರ್ಟೊಂದನ್ನು ಒಳಗೊಂಡಿರುತ್ತದೆ. ಈ ಎರಡು ಭಾಗಗಳ ವಿಡಿಯೋ ಸರಣಿಯಲ್ಲಿ ನಾವು ನಿಮಗೆ ಈ ಕ್ರೀಡೆಯ ಮೂಲಗಳು, ನಿಯಮಗಳು, ಉಡುಪು, ಹೇಗೆ ಆಡಬೇಕು, ಎಲ್ಲಿ ಆಡಬೇಕು ಮತ್ತು ನೀವು ಕ್ರೀಡೆಯನ್ನು ಬಿಗಿನರ್ ಆಗಿ ಹೇಗೆ ಪ್ರಾರಂಭಿಸಬಹುದು ಎಂಬುದನ್ನು ತಿಳಿಸ್ತೀವಿ. ಇದನ್ನು ಪ್ರತಿ ಬದಿಯಲ್ಲಿ ಕನಿಷ್ಠ ಒಬ್ಬ ಆಟಗಾರ ಮತ್ತು ಪ್ರತಿ ಬದಿಯಲ್ಲಿ ಗರಿಷ್ಠ ಇಬ್ಬರು ಆಟಗಾರರು ಆಡುತ್ತಾರೆ. ಈ ಸ್ಪರ್ಧಾತ್ಮಕ ಕ್ರೀಡೆಯನ್ನು ನಿಯಂತ್ರಿಸುವ ಮುಖ್ಯ ಸಂಘವಾದ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ BWF ಆಡಳಿತದಲ್ಲಿದೆ. ಇದನ್ನು 1992 ಒಲಿಂಪಿಕ್ಸ್ಗೆ ಸೇರಿಸಲಾಯಿತು. ನಂತರ ವಿಶ್ವದಾದ್ಯಂತ ಜನಪ್ರಿಯತೆ ಹೆಚ್ಚಾಯಿತು. ಒಳಾಂಗಣ ಕ್ರೀಡೆಯಾಗಿರುವುದರಿಂದ ಹವಾಮಾನ ವೈಪರೀತ್ಯವನ್ನು ಹೊಂದಿರುವ ಬಹಳಷ್ಟು ದೇಶಗಳು ಇದನ್ನು ಅಳವಡಿಸಿಕೊಂಡಿವೆ. ಇದನ್ನು ಆಡಲು ಸಾಕಷ್ಟು ಸ್ಥಳದ ಅಗತ್ಯವೂ ಇಲ್ಲ. ಇದನ್ನು ಅಧಿಕೃತವಾಗಿ 190 ದೇಶಗಳಲ್ಲಿ ಆಡುವುದಾದರೂ ಸಾಮಾನ್ಯ ಪ್ರದೇಶಗಳೆಂದರೆ ಏಷ್ಯನ್ ಮತ್ತು ಯುರೋಪಿಯನ್ ರಾಷ್ಟ್ರಗಳು. ಅದಲ್ಲದೆ ಇದರ ಎಲ್ಲ ಸ್ಪರ್ಧಾತ್ಮಕ ಮಟ್ಟದ ಪಂದ್ಯಗಳಲ್ಲಿ ಕ್ರೀಡಾಂಗಣಗಳು ಫುಲ್ ಹೌಸ್ ಆಗಿರುತ್ತವೆ. ಕೆಲವು ಜನಪ್ರಿಯ ಸ್ಪರ್ಧಾತ್ಮಕ ಅಂತಾರಾಷ್ಟ್ರೀಯ ಈವೆಂಟ್ಗಳೆಂದರೆ ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ವಿಶ್ವ ಚಾಂಪಿಯನ್ಶಿಪ್, ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್, ಥಾಮಸ್ ಮತ್ತು ಉಬರ್ ಕಪ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟ. ಬ್ಯಾಡ್ಮಿಂಟನ್ ವಿಶ್ವದ ಅತಿ ವೇಗದ ರ್ಯಾಕೆಟ್ ಕ್ರೀಡೆಯಾಗಿದ್ದು ಅದರ ಶಟಲ್ ಕಾಕ್ಗಳು ಗಂಟೆಗೆ 200 ಮೈಲಿಗಳಷ್ಟು ವೇಗವನ್ನು ತಲುಪುತ್ತವೆ. ಆದ್ದರಿಂದ ನೀವು ನಿಮಗೆ ಮೋಜು ತರುವ ಮತ್ತು ನಿಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಉತ್ತಮಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರುವ ಹೊಸ ಹವ್ಯಾಸವನ್ನು ಹುಡುಕುತ್ತಿದ್ದರೆ ಬ್ಯಾಡ್ಮಿಂಟನ್ ಒಂದು ಉತ್ತಮ ಆಯ್ಕೆ. ಈಗ ಕೋರ್ಟಿನ ಆಯಾಮಗಳನ್ನು ನೋಡೋಣ. ಕೋರ್ಟಿನ ಉದ್ದ 13.4 meters ಮತ್ತು ಅಗಲ 6.1 meters. ಕೋರ್ಟನ್ನು ನೆಟ್ನಿಂದ ಬೇರ್ಪಡಿಸಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿರುತ್ತದೆ. ನೆಟ್ ನೆಲದಿಂದ 1.55 meters ಎತ್ತರದಲ್ಲಿ 0.74 meters ಆಳ ಮತ್ತು 6.1 meters ಉದ್ದವಿರುತ್ತದೆ. ಸಿಂಗಲ್ಸ್ ಆಡುವ ಪ್ರದೇಶವು ಹೊರಗಿನ ಅಡ್ಡರೇಖೆಗಳನ್ನು ಒಳಗೊಂಡಿರುವುದಿಲ್ಲ ಮತ್ತು ಒಳಗಿನ ರೇಖೆಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಇಲ್ಲಿ ನೀವು ಕೋರ್ಟಿನ ಎರಡೂ ಬದಿಯಲ್ಲಿ ಒಬ್ಬ ಆಟಗಾರನನ್ನು ನೋಡುತ್ತೀರಿ. ಡಬಲ್ಸ್ ಆಡುವ ಪ್ರದೇಶವು ಎರಡೂ ಬದಿಗಳಲ್ಲಿ ಹೊರಗಿನ ಅಡ್ಡರೇಖೆಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ ನೀವು ಕೋರ್ಟಿನ ಎರಡೂ ಬದಿಯಲ್ಲಿ ಇಬ್ಬರು ಆಟಗಾರರನ್ನು ತಂಡವಾಗಿ ಅಥವಾ ಜೋಡಿಯಾಗಿ ಆಡುವುದನ್ನು ನೋಡುತ್ತೀರಿ. ಬ್ಯಾಡ್ಮಿಂಟನ್ ಆಡುವ 4 ಮೇಲ್ಮೈಗಳಿವೆ. ಅಕ್ರಿಲಿಕ್ ಮತ್ತು ಸಿಮೆಂಟ್ ಮೇಲ್ಮೈಗಳನ್ನು ಕ್ಲಬ್ಗಳಲ್ಲಿ ಕಡಿಮೆ ಬಳಸಲಾಗುತ್ತದೆ ಮತ್ತು ಡೊಮೆಸ್ಟಿಕ್ ಸೆಟಪ್ಗಳಲ್ಲಿ ಹೆಚ್ಚು ಬಳಸಲಾಗುತ್ತದೆ. ಮರದ ಬೇಸ್ ಹೊಂದಿರುವ ಸಿಂಥೆಟಿಕ್ ಮ್ಯಾಟ್ ಮೇಲ್ಮೈ ಎಲ್ಲಾ ಸ್ಪರ್ಧೆಗಳಿಗೆ ಸಾಮಾನ್ಯವಾಗಿ ಬಳಸುವ ಮೇಲ್ಮೈಯಾಗಿರುತ್ತದೆ. ಇದನ್ನು ಮ್ಯಾಟ್ ಇಲ್ಲದೆ ಕೇವಲ ಮರದ ಮೇಲ್ಮೈಯಲ್ಲಿ ಸಹ ಆಡಲಾಗುತ್ತದೆ. ಇದು ಕ್ಲಬ್ ಮಟ್ಟದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಶಟಲ್ ಕಾಕ್ನ ಕಡಿಮೆ ತೂಕದಿಂದಾಗಿ ಬ್ಯಾಡ್ಮಿಂಟನ್ ಅನ್ನು ಹೆಚ್ಚಾಗಿ ಒಳಾಂಗಣದಲ್ಲಿ ಆಡಲಾಗುತ್ತದೆ, ಏಕೆಂದರೆ ಇದು ಅಲ್ಪ ಪ್ರಮಾಣದ ಗಾಳಿಯಿಂದಲೂ ತನ್ನ ಚಲನೆಯ ದಿಕ್ಕನ್ನು ಬದಲಾಯಿಸುತ್ತದೆ. ಆಟವಾಡಲು ಬಳಸುವ ಉಪಕರಣಗಳೆಂದರೆ ಬ್ಯಾಡ್ಮಿಂಟನ್ ರ್ಯಾಕೆಟ್ ಮತ್ತು ಶಟಲ್ ಕಾಕ್. ಎಲ್ಲಾ ಸ್ಪರ್ಧಾತ್ಮಕ ಪಂದ್ಯಾವಳಿಗಳಲ್ಲಿ ಗರಿಗಳಿರುವ ಶಟಲ್ ಕಾಕ್ ಅನ್ನು ಪ್ರಧಾನವಾಗಿ ಬಳಸಲಾಗುತ್ತದೆ, ಆದರೂ ಅವು ಬೇಗನೆ ಹಾಳಾಗುತ್ತವೆ. ಪ್ಲಾಸ್ಟಿಕ್ ಅನ್ನು ಫೌಂಡೇಶನ್ ಮತ್ತು ಬಿಗಿನರ್ ಹಂತಗಳಲ್ಲಿ ಬಳಸಲಾಗುತ್ತದೆ. ಆದಾಗ್ಯೂ ಅದರ ಹೆಚ್ಚಿನ ಬಾಳಿಕೆ ಮತ್ತು ಕಡಿಮೆ ವೆಚ್ಚದ ಕಾರಣ ಅದನ್ನು ಕ್ಲಬ್ ಮಟ್ಟದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತಿದೆ.